ನಮಸ್ಕಾರ, ನಾನು ಶ್ರೀಕಾಂತ್ ಶೇಷಾದ್ರಿ. ವಿಜಯವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಜೊತೆಗೆ ವಿಜಯವಾಣಿ ಹಿರಿಯ ವರದಿಗಾರರಂತಹ ಮೃತ್ಯುಂಜಯ ಕಪ್ಪಗಲ್ಲ ಅವರಿದ್ದಾರೆ, ಅವರಿಗೆ ನಾನು ಸ್ವಾಗತ ಕೋರ್ತೀನಿ. 2022-23 ಸಾಲಿನ ಆಯವ್ಯಯವನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ವಿವಿಧ ಇಲಾಖೆಗಳ ಆಯವ್ಯಯ ಹಂಚಿಕೆ ಮತ್ತು ಹೊಸತನಗಳು, ಅದರ ಬಗ್ಗೆ ಒಂದು ವಿಶ್ಲೇಷಣೆಗಳನ್ನು, ಅಪ್ಡೇಟ್ಗಳನ್ನು ಬೇರೆ ಬೇರೆ ರೂಪದಲ್ಲಿ ಕೊಡ್ತಾ ಬಂದಿದ್ದೀವಿ. ಈಗ ಈ ನದಿ ತಿರುವು ಯೋಜನೆಗಳ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಈ ನದಿ ತಿರುವಿನ ಯೋಜನೆ ಸಾಧಕ ಬಾಧಕ ಏನು, ಯಾವ ರೀತಿ ಏನೆಲ್ಲ ಇದೆ ಬಜೆಟ್ ಅಲ್ಲಿ, ಏನು ಪ್ರಸ್ತಾಪ ಆಗಿದೆ, ಯಾವ ರೀತಿ ಅನುಷ್ಠಾನ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡೋರು ಇದ್ದೀವಿ. ಈಗ ಸರ್, ನದಿ ತಿರುವಿನ ಯೋಜನೆ ಬಗ್ಗೆ ಏನು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅಂತ? ಈ ಬಾರಿ ಬಜೆಟ್ನ ಹೈಲೈಟ್ ಅಂದರೆ ನದಿಗಳ ಜೋಡಣೆ. ಇದು ಬಹಳ ವರ್ಷಗಳಿಂದ ದೇಶದಲ್ಲಿ ಚರ್ಚಿತ ಮತ್ತು ಜನರಿಂದ ಬಹು ನಿರೀಕ್ಷಿತ ಯೋಜನೆ. ಇದು ಮುಖ್ಯ ಉದ್ದೇಶ ಏನಂದರೆ, ಆ ನದಿಗಳ ನೀರು ವ್ಯರ್ಥವಾಗಿ ಸಮುದ್ರ ಸೇರುವುದನ್ನು ತಪ್ಪಿಸಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಮುಖ್ಯ ಕುಡಿಯುವ ನೀರು ಮತ್ತು ನೀರಾವರಿ ಎರಡನ್ನೂ ಸೃಜನೆ ಮಾಡಿ ಅಗತ್ಯವಿರೋ ಕಡೆ ವಿದ್ಯುತ್ ಕೂಡ ಉತ್ಪಾದನೆಗೆ ಅವಕಾಶ ಕೊಡುವಂಥದ್ದು ಇದರ ಈ ಯೋಜನೆಯ ಮೂಲ ಚಿಂತನೆ. ನಮ್ಮ ದೇಶದಲ್ಲಿ ಇದು ಹೊಸದಲ್ಲ, ಈ ಹಿಂದಿನೂ ಅದರ ಬಗ್ಗೆ ಚರ್ಚೆ ಇತ್ತು. ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಲಕ್ಕೆ ಇದನ್ನೊಂದು ದೊಡ್ಡ ಮಟ್ಟದಲ್ಲಿ ಇದು ದೇಶವ್ಯಾಪಿ ಚರ್ಚೆ ಹುಟ್ಟಾಕಿದ್ದರು. ಅದಾದ ನಂತರ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಹೋದ ವರ್ಷ ಈ ನದಿಗಳ ಜೋಡಣೆ ಹೇಗಿರ್ತದೆ, ಅದರ ಪರಿಣಾಮಗಳೇನು, ಅದರ ಸಾಧಕ ಬಾಧಕಗಳೇನು ತಿಳಿದುಕೊಳ್ಳುವ ಉದ್ದೇಶದಿಂದ ಒಂದು ಕೆನ್ ಮತ್ತು ಬೆತ್ವಾ ನದಿ ಜೋಡಣೆಯನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಒಪ್ಪಿಗೆ ಕೊಟ್ಟಿದ್ದರು. ಅದೀಗ ಈ ಬಾರಿಯ ಬಜೆಟ್ನಲ್ಲಿ ಆ ಯೋಜನೆ ಅನುಷ್ಠಾನಕ್ಕೆ ಸಮ್ಮತಿ ಸಿಕ್ಕಿದೆ. ಇದೊಂದು ಮಹತ್ವದ ತಿರುವು ಅಂತೇಳಿ ವಿಶ್ಲೇಷಣೆ ಮಾಡಬಹುದು. ಈ ಕೆನ್ ಮತ್ತು ಬೆತ್ವಾ ನದಿ ಜೋಡಣೆಯ ವಿಶೇಷತೆ ಏನಂದರೆ, ಇದು ಯಮುನಾ ಕಣಿವೆ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಬುಂದೇಲ್ಖಂಡ ಪ್ರದೇಶ, ನಾವೇನೀಗ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಅಂತೇಳಿ ಹಾಗೆ ವಿಂಗಡಣೆ ಮಾಡಿದ್ದೀವಿ, ಅದೇ ಥರ ಉತ್ತರ ಭಾರತದಲ್ಲಿ ಈ ಎರಡೂ ದೊಡ್ಡ ರಾಜ್ಯಗಳ ನಡುವಿನ ಮತ್ತು ಬರಪೀಡಿತ ಪ್ರದೇಶಕ್ಕೆ ನೀರು ಉಣಿಸುವಂಥ ಒಂದು 13 ಜಿಲ್ಲೆಗಳ ಒಂದು 60 ಲಕ್ಷ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂಥ ಯೋಜನೆ ಇದು. ಈ ಬಾರಿ ಬಜೆಟ್ನಲ್ಲಿ ಅದಕ್ಕೆ 1400 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. ಇದರ ನದಿ ಜೋಡಣೆ ಎಷ್ಟು ಕಾಗದದಲ್ಲಿ ಅಷ್ಟು ಸುಂದರವಾಗಿ ಕಾಣ್ತದೆ, ಆದರೆ ಅನುಷ್ಠಾನ ಹಂತದಲ್ಲಿ ಏನೆಲ್ಲ ಸವಾಲುಗಳೇ ಅನ್ನೋದನ್ನು ಚರ್ಚೆಯ ಮುಂದಿನ ಹಂತದಲ್ಲಿ ನಾನು ವಿವರಿಸಲು ಬಯಸಬೇಕಂತ ಇದೆ. ಇದೀಗ ಬಜೆಟ್ನಲ್ಲಿ ಯಾವೆಲ್ಲ ನದಿಗಳ ಜೋಡಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಅಂದರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಸ್ತಾಪ ಬರುತ್ತಲ್ಲಿ, ಸೊ ಏನು ಯಾವ್ಯಾವ ನದಿಗಳ ಬಗ್ಗೆ? ಈಗ ಈ ಬಾರಿಯ ಬಜೆಟ್ನಲ್ಲಿ ಮುಖ್ಯವಾಗಿ ನರ್ಮದಾ ಗೋದಾವರಿ ಕೃಷ್ಣಾ ಪೆನ್ನಾರ್ ಮತ್ತು ಕಾವೇರಿ ಈ 5 ನದಿಗಳ ಜೋಡಣೆಗೆ ಗೋ ಹೆಡ್ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದರ ಅರ್ಥ ಅನುಷ್ಠಾನ ಅಲ್ಲ, ಅದರ ವಿಸ್ತೃತ ಯೋಜನಾ ವರದಿ ತಯಾರು ಮಾಡೋದಕ್ಕೆ ಈಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅದು ಮುಂದಿನ ಹಂತದ ಬೆಳವಣಿಗೆಯನ್ನು ಈಗಲೇ ನಾವು ಅಬ್ಸರ್ವೇಷನ್ನು ಮತ್ತು ಅಂದಾಜು ಮಾಡಿ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಮಹತ್ವದ ಹೆಜ್ಜೆ ಅಂತೂ ಇಟ್ಟಾಗಿದೆ. ಮುಂದೇನಾಗ್ತದೆ ಅನ್ನೋದೊಂದು ಕುತೂಹಲ ಅಂತೂ ಉಳಿಸ್ಕೊಂಡಿದ್ದಾರೆ. ಒಂದು ವೀಕ್ಷಕರಿಗೆ ಒಂದು ಕುತೂಹಲ, ನದಿ ಜೋಡಣೆ ಹೇಗಿರುತ್ತೆ ಅಂದರೆ, ಒಂದು ನದಿ ಇನ್ನೊಂದು ನದಿ ಜಾಯಿನ್ ಮಾಡ್ತಾರೆ, ಏನು ನದಿ ಜೋಡಣೆ ಅಂದರೆ ಏನು ಅಂತ? ಈಗ ಈ ಒಂದು ಈಗೇನು ಪಂಚನದಿಗಳ ಜೋಡಣೆ ಪ್ರಸ್ತಾಪ ಮಾಡಿದ್ದಾರೆ. ಈ ಪಂಚನದಿಗಳ ಜೋಡಣೆ ಮುಖ್ಯವಾಗಿ ಅಂತರ ಕಣಿವೆ ಅಂತ ಹೇಳ್ತೀವಿ ನಾವು. ಇದು ಗೋದಾವರಿ ಕಣಿವೆ, ಕೃಷ್ಣಾ ಕಣಿವೆ, ಕಾವೇರಿ ಕಣಿವೆ ವ್ಯಾಪ್ತಿಗೆ ಬರ್ತಕ್ಕಂಥ 5 ನದಿಗಳಿವು. ಈ ಈ ನದಿಗಳನ್ನು ನೀರನ್ನು ಬಳಸ್ಕೊಳ್ಳೋದು ಈ ಜೋಡಣೆಯ ಮುಖ್ಯ ಉದ್ದೇಶ. ಅದು ನೀರು ಅಂದರೆ ಹೆಚ್ಚುವರಿಯಾಗಿ ಮಳೆಗಾಲದಲ್ಲಿ ಅತಿಯಾಗಿ ಮಳೆ ಬಂದಾಗಲಿ ಮತ್ತು ನಾವು ಸರಿಯಾದರೆ ಅದರ ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಳಾರದಂಥ ಪರಿಸ್ಥಿತಿಯಲ್ಲಾಗಲಿ ವ್ಯರ್ಥವಾಗಿ ಸಮುದ್ರ ಸೇರುವಂಥ ಇವೆಲ್ಲ ದಕ್ಷಿಣ ಭಾರತದ ವ್ಯಾಪ್ತಿಯ 5 ನದಿಗಳನ್ನೋದು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು. ಒಂದು ವರ್ಷಕ್ಕೆ ಸರಿಸುಮಾರು 1200 TMCಯಷ್ಟು ವ್ಯರ್ಥವಾಗಿ ಹರಿದು ಹೋಗ್ತದೆ ಅನ್ನೋ ಒಂದು ಅಂದಾಜಿದೆ. ಆ ನೀರನ್ನು ಬಳಕೆ ಮಾಡಿಕೊಂಡು ಈ 5 ನದಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಅದರ ಜೊತೆಗೆ ಮುಂದಿನ ಹಂತದಲ್ಲಿ ಅದು ಮಹದಾಯಿ ವ್ಯಾಪ್ತಿಗೆ ಬಂದಾಗ ಕೇರಳ, ಗೋವಾ ಇವೆಲ್ಲವೂ ಅದರೊಳಗೆ ಸೇರ್ತವೆ. ಸದ್ಯಕ್ಕೆ ಈ 5 ನದಿ ವ್ಯಾಪ್ತಿ ಉದ್ದೇಶ ಅಂದರೆ ಇಡೀ ನದಿಯನ್ನೇ ಏಕಕಾಲಕ್ಕೆ ಜೋಡಿಸೋಕೆ ಬರೋದಲ್ಲ, ಅದಕ್ಕೆ ಪೂರಕವಾಗಿ ಕೆನಾಲ್ಗಳನ್ನು ನಿರ್ಮಾಣ ಮಾಡ್ತಾರೆ. ಈಗ ಉದಾಹರಣೆಗೆ ನೀವು ಬರೋದಾದರೆ ನಮ್ಮ ಪೆನ್ನಾರ್ ತುಂಗಭದ್ರಾನು ಬರುತ್ತಾ ಆ ಥರ ಕಣಿವೆ ಕೃಷ್ಣಾ ಕಣಿವೆ ಅಂತ ಬಂದಾಗ ಅದರ ಉಪನದಿಗಳು ಭದ್ರಾ, ತುಂಗಭದ್ರಾ, ವರದಾ ಇವೆಲ್ಲ ಉಪನದಿಗಳು.
ಆ ಕೃಷ್ಣಾ ಕಣಿವೆ ವ್ಯಾಪ್ತಿಯಲ್ಲಿ ಆ ಕೃಷ್ಣ ಅಂತೇಳಿ ಅದನ್ನು ಸಾಂಕೇತಿಕವಾಗಿ ಗುರುತಿಸ್ತಾರೆ. ಎಲ್ಲೆಲ್ಲಿ ಯಾವ್ದ್ಯಾವ್ದು ಸಾಧ್ಯವೋ, ಯಾವುದು ಎಲ್ಲೆಲ್ಲಿ ವ್ಯರ್ಥವಾಗಿ ನೀರು ಹೋಗ್ತವೋ, ಮುಂದೆ ವಿಸ್ತೃತ ಯೋಜನಾ ವರದಿ ತಯಾರಿಕೆ ಹಂತದಲ್ಲಿ ಅದರೆಲ್ಲ ಸ್ಪಷ್ಟತೆ ಸಿಗುತ್ತದೆ. ಈಗ ನದಿಗಳ ಜೋಡಣೆ ವಿಸ್ತೃತ ಜೋಡಣೆಗಾಗಿ ವಿಸ್ತೃತ ಯೋಜನಾ ವರದಿ ತಯಾರು ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕದ ಪಾಲೆಷ್ಟು, ಆಂಧ್ರದ ಪಾಲೆಷ್ಟು, ತಮಿಳುನಾಡು ಪಾಲೆಷ್ಟು ಎಂಬುದು ಇನ್ನೂ ನಿಷ್ಕರ್ಷ ಆಗಿಲ್ಲ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಸಂಗತಿ ಅಂದರೆ ಕರ್ನಾಟಕದ ಧ್ವನಿಗೆ ಮತ್ತು ಒತ್ತಾಸೆಗೆ ಕೇಂದ್ರ ಸರ್ಕಾರ ಬೆಂಬಲಿಸಿದೆ ಅನ್ನೋದು. ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ತಿಂಗಳ ಹಿಂದೆ ತಿರುಪತಿಯಲ್ಲಿ ಒಂದು ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಒಂದು ಸಮಾವೇಶ ಆಯಿತು. ಆ ಸಮಾವೇಶದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಈ ನದಿ ಜೋಡಣೆ ಬಗ್ಗೆ ಹೆಚ್ಚು ಒತ್ತು ನೀಡಿ ಇದನ್ನು ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಪರಿಗಣಿಸಬೇಕು ಅಂತೇಳಿ ಕೇಳ್ಕೊಂಡಿದ್ರು. ಆ ಸಭೆಯ ಅಧ್ಯಕ್ಷತೆಯನ್ನು ಅಮಿತ್ ಶಾ ಅವರು ವಹಿಸಿದ್ರು ಅನ್ನೋದು ಇಲ್ಲಿ ನಾವು ಉಲ್ಲೇಖಿಸಬೇಕಾದಂಥ ಸಂಗತಿ. ನಮ್ಮ ರಾಜ್ಯದ ಧ್ವನಿ ಅನ್ನೋದಕ್ಕಿಂತಲೂ ಅದರ ಉದ್ದೇಶವನ್ನು ಅವರು ತಿಳಿದುಕೊಂಡು ಅದಕ್ಕೆ ಮುಂಚೆ ನಿತಿನ್ ಗಡ್ಕರಿಯವರು ಅದರ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾಯಿದ್ದರು. ಕರ್ನಾಟಕ ತಮಿಳುನಾಡಿನವರು ಕೇವಲ 40 TMCಗಾಗಿ ಪರದಾಡ್ತಾ ಇದ್ದಾರೆ. 1200 TMC ವ್ಯರ್ಥವಾಗಿ ಹೋಗ್ತಾ ಇದೆ, ಅದನ್ನು ನಾವು ಬಳಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಈ ಒಂದು ಸದ್ಯಕ್ಕೆ ತಾತ್ಪೂರ್ತಿಕವಾದಂಥ ರೇಖಾ ನಕ್ಷೆ ಪ್ರಕಾರ ಒಂದು 60,000 ಕೋಟಿ ರೂಪಾಯಿ ಬೇಕಾಗಬಹುದು ಅನ್ನೋ ಒಂದು ಅಂದಾಜಿದೆ. ಈ 5 ನದಿಗಳ ಜೋಡಣೆಯಿಂದ 60,000 ಕೋಟಿ ರೂಪಾಯಿ ವೆಚ್ಚ ಆಗ್ಬೋದು ಅಂತ ಈಗ ಅಂದಾಜಿದೆ. ವಿಸ್ತೃತ ಯೋಜನಾ ವರದಿ ತಯಾರಾದ ಮೇಲೆ ಮುಂದೆ ಯಾವ ಸುರಕ್ಷತೆ, ಅದರ ನಿಖರವಾದಂಥ ವೆಚ್ಚ ಮತ್ತು ರಾಜ್ಯಗಳ ನೀರು ಹಂಚಿಕೆ, ಎಷ್ಟು ನೀರಾವರಿ ಆಗ್ತದೆ, ಕಾಲುವೆಗಳು, ಸುರಂಗಗಳು, ಅದರ ವಿನ್ಯಾಸ, ಮುಂದಿನ ಹಂತದಲ್ಲಿ ಸ್ಪಷ್ಟತೆ ಸಿಗ್ತಾ ಇದೆ. ಇದು ಈ ನದಿ ಜೋಡಣೆಗಳ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿರುವಂಥ ಅಪ್ಡೇಟು. ಮುಂದೆ ಬೇರೆ ಇಲಾಖೆಗಳ ಬಗ್ಗೆ ನಾವು ಅಪ್ಡೇಟ್ ಕೊಡೋರಿದ್ದೀವಿ. ಧನ್ಯವಾದಗಳು.